ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ನೋಡಲೇಬೇಕಾದಂಥ ವಿಷಯವನ್ನು ಕವರ್ ಮಾಡ್ತಾ ಇದ್ದೀನಿ. ಡೆಂಗ್ಯೂ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಇದು ಹೇಗೆ ಬರುತ್ತೆ, ಯಾವ ಸೊಳ್ಳೆಯಿಂದ ಬರುತ್ತೆ, ಡೆಂಗ್ಯೂ ಬಾರದೇ ಇರೋ ಹಾಗೆ ನಾವು ಏನೇನು ಮಾಡಬೇಕು, ಹೀಗೆ. ಡೆಂಗ್ಯೂ ಅಂದ ತಕ್ಷಣ ಭಯಪಡೋ ಅಗತ್ಯ ಇಲ್ಲ, ಆದರೆ ಅಗತ್ಯ ಕ್ರಮಗಳನ್ನು ನಾವು ತೆಗೆದುಕೊಳ್ಳಲೇಬೇಕು. ಡೆಂಗ್ಯೂ ಸಿಂಪ್ಟಮ್ಸ್ ಕಂಡು ಬಂದಾಗ ಡಾಕ್ಟರ್ ಹತ್ರ ಹೋಗಲೇಬೇಕು, ಟ್ರೀಟ್ಮೆಂಟ್ ತಗೊಳ್ಳಲೇಬೇಕು. ಆದರೆ ಈಗ ನಾನು ಹೇಳ್ತಾ ಇರೋದು ಡೆಂಗ್ಯೂ ಬಂದಾಗ ನೀವು ತೆಗೆದುಕೊಳ್ಳಲೇಬೇಕಾಗಿರುವ 7 ಆಹಾರಗಳ ಬಗ್ಗೆ. ಟ್ರೀಟ್ಮೆಂಟ್ ಜೊತೆ ಜೊತೆಗೆ ಈ ಆಹಾರಗಳನ್ನು ನೀವು ತೆಗೆದುಕೊಳ್ಳೋದು ಕೂಡ ತುಂಬಾ ಮುಖ್ಯ. ಹೀಗೆ ಮಾಡೋದ್ರಿಂದ ಬಹಳ ಬೇಗ ಚೇತರಿಸ್ಕೊಳ್ಬಹುದು. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇದು ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ಸ್ನೇಹಿತರೆ, ಈ ಡೆಂಗ್ಯೂ ಸಮಯದಲ್ಲಿ ತೆಗೆದುಕೊಳ್ಬೇಕಾದಂಥ ಆಹಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮೊದಲು ಇದರ ಸಿಂಪ್ಟಮ್ಸ್ ಏನೇನು ಅನ್ನೋದನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ವಿಪರೀತವಾದ ಜ್ವರ ನಮ್ಮನ್ನು ಕಾಡುತ್ತೆ. ಕೆಲವರಲ್ಲಿ ಬಿಟ್ಟು ಬಿಟ್ಟು ಬರುವಂತಹ ಜ್ವರವನ್ನು ನಾವು ಗಮನಿಸಬಹುದು. ಇದರ ಜೊತೆಯಲ್ಲಿ ಕಣ್ಣು ನೋವು, ಕಣ್ಣು ಕೆಂಪಾಗಿರೋದನ್ನು ಕೂಡ ಗಮನಿಸಬಹುದು. ಆಮೇಲೆ ಮಾಂಸಖಂಡಗಳಲ್ಲಿ ವಿಪರೀತ ನೋವನ್ನು ಕಾಣಬಹುದು, ಮೂಳೆಗಳಲ್ಲಿ ಕೂಡ ನೋವನ್ನು ಕಾಣಬಹುದು, ಆಮೇಲೆ ಸಂದುಗಳಲ್ಲಿ ನೋವನ್ನು ಕಾಣಬಹುದು, ಅಂದರೆ ಜಾಯಿಂಟ್ ಪೇನ್ ಕೂಡ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ವಿಪರೀತವಾದ ತಲೆನೋವನ್ನು ಕೂಡ ನಾವು ಗಮನಿಸಬಹುದು ಈ ಸಮಯದಲ್ಲಿ. ವಾಕರಿಕೆ, ವಾಂತಿ ಲಕ್ಷಣಗಳನ್ನು ಕಾಣಬಹುದು. ಆಮೇಲೆ ಚರ್ಮದ ಮೇಲೆ ರ್ಯಾಷಸ್ ಕೂಡ ಕಂಡುಬರುತ್ತೆ. ಇವೆಲ್ಲ ಡೆಂಗ್ಯೂ ಲಕ್ಷಣಗಳು. ಈ ಲಕ್ಷಣಗಳು ಕಂಡು ಬಂದಾಗ ತಕ್ಷಣ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಈಗ ಈ ಡೆಂಗ್ಯೂ ಸಮಯದಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತಹ 7 ಆಹಾರಗಳು ಯಾವ್ಯಾವು ನೋಡ್ಕೊಂಡು ಹೋಗೋಣ ಬನ್ನಿ. ಮೊದಲಿಗೆ ನೀರು. ಡೆಂಗ್ಯೂ ಬಂದಾಗ ದೇಹ ನಿರ್ಜಲೀಕರಣ ಅಂದರೆ ಡಿಹೈಡ್ರೇಟ್ ಆಗದಂತೆ ನೋಡಿಕೊಳ್ಳೋದು ಬಹಳ ಮುಖ್ಯ. ಅಧಿಕ ಜ್ವರ ಹಾಗೂ ಬೆವರುವಿಕೆಯಿಂದ ನಿರ್ಜಲೀಕರಣ ಅಂದರೆ ಡಿಹೈಡ್ರೇಷನ್ ಉಂಟಾಗಬಹುದು. ದೇಹದಲ್ಲಿ ಫ್ಲೂಯಿಡ್ ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಳೋದು ಹಾಗೂ ನಿರ್ಜಲೀಕರಣವನ್ನು ತಡೆಯೋದು ಬಹಳ ಮುಖ್ಯ. ಇದಕ್ಕಾಗಿ ನೀವು ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಕುಡಿಬೇಕು. ಎರಡನೇದಾಗಿ ಎಳೆನೀರು. ಎಲೆಕ್ಟ್ರೋಲೈಟ್ಗಳಿಂದ ತುಂಬಿರುವಂತಹ ಎಳೆನೀರು ಅಂದರೆ ಕೋಕೋನಟ್ ವಾಟರ್ ದೇಹದಲ್ಲಿ ಹೈಡ್ರೇಷನ್ ಲೆವೆಲನ್ನು ಮೇಂಟೈನ್ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಇದು ಪೊಟ್ಯಾಷಿಯಂನಂತಹ ಮಿನರಲ್ಸ್ಗಳನ್ನು ದೇಹಕ್ಕೆ ನೀಡುತ್ತೆ. ಆದ್ದರಿಂದ ಈ ಡೆಂಗ್ಯೂ ಸಮಯದಲ್ಲಿ ಎಳೆನೀರನ್ನು ಕುಡಿಯೋದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಇನ್ನು ಮೂರನೇದಾಗಿ ಹಣ್ಣುಗಳು. ಈ ಸಮಯದಲ್ಲಿ ಅಂದರೆ ಡೆಂಗ್ಯೂ ಸಮಯದಲ್ಲಿ ಹಣ್ಣುಗಳನ್ನು ತಿನ್ನೋದು ಸಹ ಬಹಳ ಮುಖ್ಯ. ಇವುಗಳಲ್ಲಿ ಹೇರಳವಾದ ವಿಟಮಿನ್ಸ್ ಹಾಗೂ ಉರಿಯೂತವನ್ನು ತಡೆಯುವಂಥ ಕಾಂಪೌಂಡ್ಸ್ಗಳಿರ್ತವೆ. ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇವು ಹೆಚ್ಚು ಮಾಡ್ತವೆ. ಬಾಳೆಹಣ್ಣು, ಪಪ್ಪಾಯಿ, ಕಲ್ಲಂಗಡಿ ಇಂತಹ ಮೃದುವಾದ ಹಣ್ಣುಗಳನ್ನು ನೀವು ತಿನ್ನಬಹುದು. ಈ ಹಣ್ಣುಗಳಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳು ಹೇರಳವಾಗಿರ್ತವೆ. ಆದ್ದರಿಂದ ಡೆಂಗ್ಯೂ ಸಮಯದಲ್ಲಿ ಇವನ್ನು ತಿನ್ನೋದರಿಂದ ನಿಮ್ಮ ದೇಹಕ್ಕೆ ಚೈತನ್ಯ ಬರುತ್ತೆ. ಇನ್ನು ನಾಲ್ಕನೇದಾಗಿ ಹರ್ಬಲ್ ಟೀ. ಹರ್ಬಲ್ ಟೀ ಅಂತಂದರೆ ಶುಂಠಿ ಟೀ, ಲೆಮನ್ ಗ್ರಾಸ್ ಟೀ ಅಥವಾ ಪುದೀನ ಟೀ, ಇಂತಹ ಟೀ ಕುಡಿಯೋದು ಬಹಳ ಮುಖ್ಯ. ಇದರಿಂದ ವಾಕರಿಕೆ ಅಥವಾ ಉರಿಯೂತವನ್ನು ನಾವು ಕಡಿಮೆ ಮಾಡಿಕೊಳ್ಬೋದು. ಶುಂಠಿ ಉರಿಯೂತವನ್ನು ಶಮನ ಮಾಡೋದಕ್ಕೆ ಬಹಳ ಉಪಯೋಗಕ್ಕೆ ಬರುತ್ತೆ. ಇನ್ನು ಬಹಳ ಮುಖ್ಯವಾಗಿ ಪ್ರೋಟೀನ್ ಭರಿತ ಆಹಾರಗಳನ್ನು ಈ ಡೆಂಗ್ಯೂ ಸಮಯದಲ್ಲಿ ನೀವು ತೆಗೆದುಕೊಳ್ಬೇಕು. ಪ್ರೋಟೀನ್ ಭರಿತ ಆಹಾರಗಳು ಅಂತಂದರೆ ಶೇಂಗಾ, ಬಟಾಣಿ ಇಂತಹ ಬೇಳೆಕಾಳುಗಳನ್ನು ಚೆನ್ನಾಗಿ ಬೇಯಿಸಿ ಉಪಯೋಗಿಸ್ಬೇಕು. ಮಾಂಸಾಹಾರಿಗಳು ಚಿಕನ್ ಹಾಗೂ ಮೀನನ್ನು ಉಪಯೋಗಿಸೋದ್ರಿಂದ ಅಂಗಾಂಶಗಳು ಪುನರುತ್ಪಾದನೆ ಅಂತಂದರೆ ರೀಜನರೇಟ್ ಆಗೋದಕ್ಕೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸಾಫ್ಟ್ ಆಗಿರುವಂತಹ ಚೆನ್ನಾಗಿ ಬೇಯಿಸಿದ ಪ್ರೋಟೀನ್ಯುಕ್ತ ಆಹಾರಗಳನ್ನು ಈ ಸಮಯದಲ್ಲಿ ನೀವು ತೆಗೆದುಕೊಳ್ಬೇಕು. ಇನ್ನು ಆರನೇದಾಗಿ ಸಂಪೂರ್ಣ ಧಾನ್ಯಗಳು ಅಂದರೆ ಹೋಲ್ ಗ್ರೈನ್, ಗೋಧಿ, ಅಕ್ಕಿ, ಓಟ್ಸ್ಗಳನ್ನು ಉಪಯೋಗಿಸ್ಬೇಕು. ಹೋಲ್ ಗ್ರೈನ್ ಬ್ರೆಡ್ಗಳನ್ನು ತಿನ್ನೋದ್ರಿಂದ ದೇಹದಲ್ಲಿ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೋದು. ಇನ್ನು ಕೊನೆಯದಾಗಿ ಹಸಿರು ಎಲೆ ತರಕಾರಿಗಳು ಅಂದರೆ ಪಾಲಕ್, ಸ್ಪಿನಾಕ್, ಎಲೆಕೋಸು ಮತ್ತು ಇತರೆ ಎಲೆಗಳ ಸೊಪ್ಪುಗಳನ್ನು ನಾವು ಆಹಾರದಲ್ಲಿ ಸೇರಿಸ್ಕೊಳ್ಬೇಕು. ಇವುಗಳಲ್ಲಿ ಜೀವಸತ್ವಗಳು, ಖನಿಜಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ಇರೋದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಹಾಗೂ ದೇಹವನ್ನು ಬಲಗೊಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ. ಅಷ್ಟೇ ಅಲ್ಲದೆ ದೇಹದ ಜನರಲ್ ಹೆಲ್ತನ್ನು ಇವು ಕಾಪಾಡಿಕೊಳ್ಳೋದಕ್ಕೆ ಮತ್ತು ಡೈಜೆಸ್ಟಿವ್ ಸಿಸ್ಟಮನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ. ಇವುಗಳನ್ನು ಕುದಿಸಿ ಸೂಪ್ ತಯಾರಿಸಿ ಕುಡಿಯೋದು ಬಹಳ ಒಳ್ಳೆಯದು. ಸ್ನೇಹಿತರೆ, ಡೆಂಗ್ಯೂ ಸಮಯದಲ್ಲಿ ಈ 7 ಆಹಾರಗಳನ್ನು ನಾವು ತೆಗೆದುಕೊಳ್ತಾ ಬಂದರೆ ಅಂದರೆ ರೆಗ್ಯುಲರಾಗಿ ತೆಗೆದುಕೊಳ್ತಾ ಬಂದರೆ ಬಹಳ ಬೇಗ ಈ ಡೆಂಗ್ಯೂನಿಂದ ನಾವು ಚೇತರಿಸ್ಕೊಳ್ಬೋದು ಮತ್ತು ದೇಹದಲ್ಲಿ ಚೈತನ್ಯವನ್ನು ಪಡಿಬೋದು.
ಈ ವಿಡಿಯೋ ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ.